ಸಮಸ್ತ ವೀಕ್ಷಕರಿಗೂ ಆಧಾರದ ಸ್ವಾಗತ ತುಂಬಾ ದಿನಗಳ ಬಳಿಕ ಬಸಿರು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಹಾಗಾದ್ರೆ ನಮ್ಮ ಇವತ್ತಿನ ವಿಡಿಯೋದ ಟಾಪಿಕ್ ಆರೋಟ ಈ ತರ ಒಂದು ಹೇಗೆ ನೀವು ಬಸ್ಸಿಡ್ ಗೇಮ್ ನಲ್ಲಿ ಆ್ಯಡ್ ಮಾಡೋದು ಅಂತ ಸೊ ಫಸ್ಟ್ ನಾನು ಲಿವರ್ ಚೇಂಜ್ ಮಾಡ್ಕೊಳ್ತೀನಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡುವ ಸೊ ಒಂದು ವೇಳೆ ನಿಮಗೆ ಈ ಥರ ಬಸ್ಗೆ ಸ್ಕಿನ್ನನ್ನು ಅಪ್ಲೈ ಮಾಡಲಿಕ್ಕೆ ಗೊತ್ತಿಲ್ಲ ಅಂದರೆ ನಮ್ಮ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಅಲ್ಲಿ ನಿಮಗೆ ವಿಡಿಯೋ ಸಿಗ್ತದೆ ಓಕೆನಾ ಚಾನೆಲ್ನ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಹಾಗಾದ್ರೆ ನಾನು ಈಗ ಡೈರೆಕ್ಟಾಗಿ ಗೇಮಿಗೆ ಹೋಗ್ತೀನಿ ಕಂಟಿನ್ಯೂ ಕೊಡುವ ಮೊದಲು ಆ್ಯಡ್ ಆಫ್ ಮಾಡುವ ಸಾರಿ ಡೇಟ್ ಆಫ್ ಮಾಡುವ ಡೇಟ್ ಆಫ್ ಮಾಡಿದ್ರೆ ಆ್ಯಡ್ ಬರ್ತದೆ ವಿಷಯ ಅಷ್ಟೇ ಬ್ರೋ ಸೊ ಈಗ ಲೋಡಿಂಗ್ ಸೀನ್ ಸೊ ಈ ಸೊ ಈ ಬಸ್ನಲ್ಲಿ ಈ ಥರ ಒಂದು ಕಂಡಕ್ಟ್ರನ್ನು ಹೇಗೆ ಸೆಟ್ ಮಾಡೋದು ಅಂತ ಕೂಡ ಹೇಳ್ತೀನಿ ನಾನು ಓಕೆನಾ ಫಸ್ಟ್ ಒಂದು ಟ್ರಿಪ್ ಹೋಗೋ ಟ್ರಿಪ್ಪೆಲ್ಲ ಒಂದು ತೋರಿಸ್ತೀನಿ ನಿಮಗೆ ಹೇಗಿರ್ತದೆ ಅಂತ ಇಲ್ಲ ಒಂದು ಕಡೆ ಪಾರ್ಕ್ ಹಾಕುವಲ್ಲ ನೋಡಿ ಬೋರ್ಡ್ ಮೇಲೆ ಹೋಗಿದೆ ನೋಡಿ ಬಾಯಲ್ಲಿ ಸಿಗರೇಟ್ ಇಟ್ಕೊಂಡು ಜಿಗ್ಗು ನಿಂತಿಯ ನಮ್ಮ ಕಂಡಕ್ಟ್ ಅನ್ನ ಬೇಕಾದ್ರೆ ಹೇಳ್ಬೋದು ನಮ್ಮ ಕಂಡಕ್ಟರ್ ಸತೀಶ್ ಅನ್ನ ಸೊ ಎಲ್ಲಿ ಜಾಗನೇ ಇಲ್ಲ ಮರೇ ಪಾರ್ಕ್ ಹಾಕಲಿಕ್ಕೆ ಎಲ್ಲಿ ಹಾಕೋದು ಎಲ್ಲೇ ಹಾಕುವ ರೋಡ್ ನಡುವೆ ಅಂತ ಮಾಡೋದು ಮತ್ತೆ ಅಲ್ಲ ಸೊ ನಾನೀಗ ಇಲ್ಲದೆ ನಾನು ಇಲ್ದು ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಸೊ ಅಣ್ಣ ನಮಸ್ಕಾರ ಹಾಂ ಅಲ್ಗುತ್ತಾ ಇದ್ದೀನ ಜನ ನೋಡಿ ನಮ್ಮ ಕಂಡಕ್ಟ್ರೆಲ್ಲಿ ನಿತ್ಯ ರೀ ಓಯ್ ಎಂತ ಮಾರಿದ್ದು ಸ್ವಲ್ಪ ಈಚನ ಈಗ ನೋಡಿ ಇಲ್ಲಿ ನೋಡಿ ಇಲ್ಲ ನೋಡಿ ಮಾಸ್ ಉಂಟಲ್ಲ ಸೀನ್ ನೋಡಿರಿ ಹೇಗೆ ಉಂಟಲ್ಲ ನೋಡಿ ಒಂದು ಕಾಲು ಒಂದು ಹೊರಗೆ ಒಂದು ಕಾಲು ಒಳಗೆ ಒಂದು ಕಾಲು ಹೊರಗೆ ಇದು ಕೇಳೋದು ಮಾಸ್ ಅಂತ ಅಲ್ವಾ ಸೊ ಈ ಥರ ನಿತ್ಯಾರೆ ಸೊ ಇದನ್ನು ಹೇಗೆ ಆ್ಯಡ್ ಮಾಡೋದು ನಮ್ಮ ಈ ಬಸ್ಸಿಗೆ ಗೇಮ್ನಲ್ಲಿ ಅಂತ ಹೇಳ್ತೀನಿ ಈಗ ಹಾಗಾದರೆ ನಾವು ಈಗ ಡೈರೆಕ್ಟಾಗಿ ಹೇಗೆ ಇನ್ಸ್ಟಾಲ್ ಮಾಡೋದು ಟೋಟಲ್ ನೋಡುವ ಸೊ ಅಂದರೆ ಡೈರೆಕ್ಟಾಗಿ ನಮ್ಮ ಟಾಪಿಕ್ ಹೋಗುವ ಅಷ್ಟು ಬಸ್ಸಿಗೆ ಹೋಗ್ತೀನಿ ಎಸ್ ಫುಲ್ ಬ್ಲಾಕ್ ಆಯ್ತು ಮರ ಸೊ ಹಾಗಾದರೆ ಈಗ ನಾನು ಡೈರೆಕ್ಟಾಗಿ ಇದನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಈ ಗೇಮ್ನಲ್ಲಿ ಅಂತ ಹೇಳ್ತೀನಿ ಅದಕ್ಕೆ ನೀವು ಫಸ್ಟ್ ಏನು ಮಾಡಬೇಕಂದ್ರೆ ಸೊ ನೀವೀಗ ವೀಡಿಯೋ ನೋಡ್ತಾ ಇದ್ದೀರಲ್ಲ ಆ ವಿಡಿಯೋ ಡಿಸ್ಕ್ರಿಪ್ಷನ್ ನಿಮಗೆ ಈ ಮೋಡ್ನ ಲಿಂಕ್ ಸಿಗ್ತದೆ ಅಂದರೆ ಈ ಕಂಡಕ್ಟರ್ ಮೋಡ್ನ ಲಿಂಕ್ ನಿಮಗೆ ಬರ್ಕೊಂಡಿರ್ತದೆ ಕಂಡಕ್ಟರ್ ಮೋಡ್ ಅಂತ ಸೊ ಅದರ ಕೈಯಲ್ಲಿ ಒಂದು ಲಿಂಕ್ ಕಾಣುತ್ತೆ ಆ ಲಿಂಕ್ ಮೇಲೆ ಟ್ಯಾಪ್ ಮಾಡಬೇಕು ಆಗ ನೀವು ಒಂದು ಯೂಟ್ಯೂಬ್ ಚಾನಲ್ಗೆ ಕನೆಕ್ಟ್ ಆಗ್ತೀರ ಆ ಚಾನಲ್ನ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದರೆ ನಿಮಗೆ ಅಲ್ಲಿ ಒಂದು ಲಿಂಕ್ ಕಾಣುತ್ತೆ ಆ ಲಿಂಕ್ ಮೇಲೆ ಟ್ಯಾಪ್ ಮಾಡಬೇಕು ಮೀಡಿಯಾ ಫೈರ್ ಲಿಂಕ್ ಓಕೆನಾ ಅಲ್ಲಿ ನಿಮಗೆ ಡೌನ್ಲೋಡ್ ಲಿಂಕ್ ಸಿಗುತ್ತೆ ಆ ಮೀಡಿಯಾ ಫೈರ್ ಲಿಂಕ್ನ ಮೂಲಕ ಒಂದು ಫೈಲ್ ಇರ್ತದೆ ಒಂದು ಒಂದು ಎಮ್ ಬಿ ಇರ್ತದೆ ಅಷ್ಟೇ ಒಂದು ಎಮ್ ಬಿ ಕೂಡ ಇರೋದಿಲ್ಲ ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಡೌನ್ಲೋಡ್ ಮಾಡಿ ಆದಮೇಲೆ ಝೆಡ್ ಆರ್ಚುವರ್ ಆ್ಯಪನ್ನು ಓಪನ್ ಮಾಡಬೇಕು ಓಕೆನಾ ಝೆಡ್ ಆರ್ಚುವರ್ ಆ್ಯಪ್ ಸಾರಿ ಇದೆಲ್ಲ ಇದು ನಮ್ಮ ಅಯ್ಯೋ ಮಿಸ್ಸಿಂಗ್ ಅಲ್ಲ ನೋಡಿ ಕಾಣ್ತಾಡ್ರಲ್ಲ ಈ ಆ್ಯಪನ್ನು ನೀವು ಓಪನ್ ಮಾಡಬೇಕು ಈ ಅಪ್ಲಿಕೇಶನ್ನ ಓಪನ್ ಮಾಡಬೇಕು ಲಿಂಕ್ ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನ್ ಸಿಗಿದೆ ಜಡ್ ಆರ್ಚಿವರ್ ನೀವು ನೀವು ಸ್ಟೋರ್ ಸರ್ಚ್ ಮಾಡಿದರೆ ಪ್ಲೇಸ್ಟೋರ್ನ ಸರ್ಚ್ ಮಾಡಿದರೆ ಸಿಗ್ತದೆ ನಿಮಗೆ ಇಲ್ಲಾಂದರೆ ನೀವು ಲಿಂಕ್ ಮಾಡೋದಕ್ಕೂ ಡೌನ್ಲೋಡ್ ಮಾಡ್ಕೊಳ್ಬೋದು ಫಸ್ಟ್ ನೀವು ಡಿಸ್ಕ್ರಿಪ್ಷನ್ನಿಂದ ಮೋಡ್ ಫೈಲ್ ಡೌನ್ಲೋಡ್ ಮಾಡ್ಕೊಳ್ಳಿ ಕಂಡಕ್ಟರ್ ಮೋಡ್ ಫೈಲ್ ಡೌನ್ ಮಾಡ್ಕೊಳ್ಳಿ ಆಮೇಲೆ ಜಡ್ ಆಚಿವರ್ ಅಪ್ಲಿಕೇಶನ್ ಡೌನ್ ಮಾಡ್ಕೊಳ್ಳಿ ಝಡ್ ಆರ್ಚೋರ್ ಆ್ಯಪ್ ಡೌನ್ಲೋಡ್ ಮಾಡಿ ಆದಮೇಲೆ ಅದನ್ನು ಓಪನ್ ಮಾಡಿ ಓಪನ್ ಮಾಡಿ ಡೌನ್ಲೋಡ್ ಫೋಲ್ಡರ್ ಹೋಗಿ ನೀವು ಆಗ ಡೌನ್ಲೋಡ್ ಮಾಡ್ಕೊಂಡ್ರಲ್ಲ ಅದು ಉಂಟು ಹುಡುಕಿ ಸರಿ ಅಲ್ವಾ ಸೊ ಕಂಡಕ್ಟರ್ ಮೋಡ್ ಎಲ್ಲಿ ಉಂಟು ಹುಡುಕ್ ಹುಡುಕಬೇಕು ಸೊ ಇಲ್ಲಿ ಕಾಣ್ತೊಂಡಲ್ಲ ಬ್ರಿಲ್ರಿಕ್ ಅಂತ ಸೊ ಅದರ ಮೇಲೆ ಟ್ಯಾಪ್ ಮಾಡಬೇಕು ಒನ್ ಟೈಮ್ ಒನ್ ಟೈಮ್ ಟ್ಯಾಪ್ ಮಾಡುವಾಗ ಇಲ್ಲಿ ಎಕ್ಸ್ಟ್ರಾಕ್ಟ್ ಹಿಯರ್ ಕಾಣುತ್ತೆ ಎಕ್ಸ್ಟ್ರಾಕ್ಟ್ ಹಿಯರ್ ಮೇಲೆ ಟ್ಯಾಪ್ ಮಾಡಬೇಕು ಓಕೆನಾ ಎಕ್ಸ್ಟ್ರಾಕ್ಟ್ ಹಿಯರ್ ಮೇಲೆ ಟ್ಯಾಪ್ ಮಾಡಿ ಆದಮೇಲೆ ನಿಮಗೆ ಇಲ್ಲಿ ಮೇಲ್ಭಾಗದಲ್ಲಿ ಅದೇ ಫೋಲ್ಡ್ ಅದೇ ಫೈಲ್ನ ಮೇಲ್ಭಾಗದಲ್ಲಿ ಅಂದರೆ ನಿಮ್ಮ ಡೌನ್ಲೋಡ್ ಫೋಲ್ಡರ್ನ ಮೇಲ್ಭಾಗದಲ್ಲಿ ಬ್ರಿಲ್ರಿಕ್ ಅಂತ ಒಂದು ಫೋಲ್ಡರ್ ಕಾಣುತ್ತೆ ಎಲ್ಲಿ ಕಾಣ್ತೊಂಡು ಈ ಥರ ಒಂದು ಫೈಲ್ ಕಾಣುತ್ತೆ ಫೈಲ್ ಅಲ್ಲ ಫೋಲ್ಡರ್ ಏನಕ್ಕೆ ಹೇಳಿದೆ ಫೋಲ್ಡರ್ ಅಲ್ಲ ಇದು ಫೋಲ್ಡರ್ ಕಾಣುತ್ತೆ ಸಾರಿ ಫೈಲ್ ಕಾಣುತ್ತೆ ಫೈಲ್ ಮೇಲೆ ಟ್ಯಾಪ್ ಮಾಡಬೇಕು ಆಗ ನಿಮಗೆ ಮಾಡ್ ಮತ್ತು ಒರಿಜಿನಲ್ ಫೈಲ್ ಕಾಣುತ್ತೆ ಸೊ ನೀವು ಮಾಡ್ ಫೈಲ್ ಮೇಲೆ ಟ್ಯಾಪ್ ಮಾಡಬೇಕು ಓಕೆನಾ ಮಾಡ್ ಫೈಲ್ ಮೇಲೆ ಟ್ಯಾಪ್ ಮಾಡಬೇಕು ಆಗ ನಿಮಗೆ ಇಲ್ಲಿ ಎರಡು ಫೋಲ್ಡ್ ಎರಡು ಫೈಲ್ಗಳು ಕಾಣ್ತದೆ ನಿಮಗೆ ಒಂದು ಎರಡು ಎಮ್ ಬಿದು ಇದು ಇನ್ನೊಂದು ಏಳು ಏಳ್ನೂರು ಬಿದು ಓಕೆನಾ ಸೊ ಅದನ್ನ ನೀವು ಎಂಥ ಮಾಡಬೇಕಂದ್ರೆ ನಿಮ್ಮ ಸ್ಕ್ರೀನ್ನ ಲೆಫ್ಟ್ ಸೈಡ್ನ ಐಕಾನ್ ಉಂಟಲ್ಲ ಇಲ್ಲಿ ಐಕಾನ್ ಕಾಣ್ತಾ ಉಂಟಲ್ಲ ಅದರ ಮೇಲೆ ಟ್ಯಾಪ್ ಮಾಡಬೇಕು ಓಕೆ ಐಕಾನ್ ಮೇಲೆ ಟ್ಯಾಪ್ ಮಾಡಬೇಕು ಐಕಾನ್ ಮೇಲೆ ಓಕೆನಾ ಐಕಾನ್ ಮೇಲೆ ಟ್ಯಾಪ್ ಮಾಡುವಾಗ ನಿಮಗೆ ಈ ಥರ ಆಪ್ಷನ್ ಬರುತ್ತೆ ಆಮೇಲೆ ಆ ಫೋ ಫೈಲ್ ಸೆಲೆಕ್ಟ್ ಮಾಡಿದ್ರೆ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಬೇಕು ಲಾಂಗ್ ಪ್ರೆಸ್ ಮಾಡುವಾಗ ಇಲ್ಲಿ ನಿಮಗೆ ಕಟ್ ಆಪ್ಷನ್ ಬರುತ್ತೆ ಕಟ್ ಆಪ್ಷನ್ ತಗೊಂಡು ಡಿವೈಸ್ ಮೆಮೊರಿ ಕೊಡಬೇಕು ಲೆಫ್ಟ್ ಸೈಡ್ ಸ್ಕ್ರೀನ್ನ ಇಲ್ಲಿ ನಿಮಗೆ ಡಿವೈ ಸ್ಕ್ರೀನ್ನ ಲೆಫ್ಟ್ ಸೈಡ್ನಲ್ಲಿ ನಿಮಗೆ ಡಿವೈಸ್ ಮೆಮೊರಿ ಒಂದು ಆಪ್ಷನ್ ಅದ್ರ ಮೇಲೆ ಟ್ಯಾಪ್ ಮಾಡಬೇಕು ಆಮೇಲೆ ಆ್ಯಂಡ್ರಾಯ್ಡ್ ಮೇಲೆ ಟ್ಯಾಪ್ ಮಾಡಬೇಕು ಆಮೇಲೆ ಒ ಬಿ ಬಿ ಮೇಲೆ ಟ್ಯಾಪ್ ಮಾಡಬೇಕು ಆಮೇಲೆ ಕಾಮ್ಲೋಡ್ ಮಲ್ಲಿ ಡಾಟ್ ಬಸ್ನರ್ ಐಡಿ ಅದರ ಮೇಲೆ ಟ್ಯಾಪ್ ಮಾಡಬೇಕು ಆಮೇಲೆ ಮೈನ್ ಡಾಟ್ ಜೀರೋ ಜೀರೋ ಅದೊಂದು ಫೈಲ್ ಬಂದರೆ ಅದರ ಮೇಲೆ ಟ್ಯಾಪ್ ಮಾಡಬೇಕು ಆಮೇಲೆ ಆಸೆಟ್ಸ್ ಮೇಲೆ ಟ್ಯಾಪ್ ಮಾಡಬೇಕು ಬಿನ್ ಮೇಲೆ ಟ್ಯಾಪ್ ಮಾಡಬೇಕು ಡೇಟಾ ಮೇಲೆ ಟ್ಯಾಪ್ ಮಾಡಬೇಕು ಆಮೇಲೆ ಇಲ್ಲಿ ಪೇಸ್ಟ್ ಮಾಡಬೇಕು ಇಲ್ಲಿ ಪ್ಯಾಸ್ಟ್ ಐಕಾನ್ ಕಾಣ್ತಾ ಇಲ್ಲ ನಿಮಗೆ ಒಂದು ಪುಸ್ತಕದ ಐಕಾನ್ ಕಾಣ್ತಾ ಇಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಬೇಕು ನಿಮ್ಮ ಫೈಲ್ ಎಕ್ಸ್ಟ್ರಾಕ್ಟಿಂಗ್ ಆಗ್ತದೆ ಸಿಂಪಲ್ ಆಗಿತ್ತು ಸೊ ಸಿಂಪಲ್ ಆಗಿದೆ ವಿಷಯ ನಿಮ್ಮ ಈಗ ಅದು ಅಂದರೆ ನಮ್ಮ ಕಂಡಕ್ಟರ್ ಸತೀಸನ್ನು ಈ ಬಸ್ಸಲ್ಲಿ ಎಂಟರ್ ಆದರೂ ನಮ್ಮ ಎಂಟರ್ ಎಂಟ್ರಾಗ್ಯಾರೆ ಸೊ ಅವರಿಗೊಂದು ಗೇಟ್ ಪಾಸ್ ಕೊಟ್ಟಿದ್ದೀವಿ ಅವರು ಎಂಟರ್ ಆದರು ನಮ್ಮ ಗೇಮ್ನಲ್ಲಿ ಈಗ ನಿಮ್ಮ ಜೆಟ್ ಪಾಸ್ ಓಪನ್ ಮಾಡಿದರೆ ಅಲ್ಲಿಂದ ನೇಲಿಗೊಂಡಿರ್ತಾರೆ ಓಕೆನಾ ಸೊ ಒಂದು ವೇಳೆ ನಿಮಗೆ ಕಂಡಕ್ಟ್ ಸರ್ತಿ ಜನ ಬೇಡ ಕಂಡಕ್ಟ್ರೇ ಬೇಡ ಯಾರು ಕಂಡಕ್ಟ್ರೇ ಯಾವ ಕಂಡಕ್ಟ್ರು ಬೇಡ ನೀವು ಒಬ್ಬರೇ ಹೋಗಬೇಕು ಅಂತಿದ್ದರೆ ವಾಪಸ್ ನೀವು ಆಗ ಡೌನ್ಲೋಡ್ ಮಾಡಿದ್ರಲ್ಲ ಫೈಲ್ ಸೊ ಇಲ್ಲಿ ನೀವು ಎಕ್ಸ್ಟ್ರಾಕ್ಟ್ ಮಾಡಿದಿರಲ್ಲ ಇಲ್ಲಿ ಕಾಣ್ತೊಂಡಲ್ಲ ಅದರ ಮೇಲೆ ಟ್ಯಾಪ್ ಮಾಡಬೇಕು ಇಲ್ಲಿ ಒರಿಜಿನಲ್ ಎರಡನೇ ಫೋಲ್ಡರ್ ಕಾಣ್ತಾ ಅದ್ರ ಮೇಲೆ ಟ್ಯಾಪ್ ಮಾಡಬೇಕು ಸೊ ಎರಡು ಫೈಲ್ಗಳನ್ನು ಟ್ಯಾಪ್ ಮಾಡಿ ಲಾಂಗ್ ಪ್ರೆಸ್ ಮಾಡಿ ಕಟ್ ತಗೊಳ್ಳಿ ಡಿವೈಸ್ ಮೆಮೊರಿ ಆ್ಯಂಡ್ರಾಯ್ಡ್ ಒ ಬಿ ಕಾಮನ್ ಮೈ ಡಾಟ್ ಬಸ್ ಡಿ ಮೈನ್ ಡಾಟ್ ಅಥವಾ ಫೈಲ್ ಮೇಲೆ ಆ್ಯಾಸೆಟ್ಸ್ ಬಿನ್ ಡೇಟಾ ಇಲ್ಲಿ ಪೇಸ್ಟ್ ಮಾಡಿ ನಿಮ್ಮ ಕಂಡಕ್ ಸತೀಶ್ ಅನ್ನ ಕಂಡಕ್ಟರ್ ಸತೀಶನ್ನ ಒಂದು ಕಂಡಕ್ಟರ್ ಮಾರೆ ಯಾವ ಮಾಯ ಮಾಯ ವಾಪಸ್ ಅವ ವಾಪಸ್ ಹೋಗ್ತಾನೆ ಓಕೆನಾ ಅಲ್ಲಿ ನಿಮ್ಮ ಬಾಗಿಲು ಮಾಯ ಆಗಿ ಅವರು ನೇಲಿಕೊಂಡಿರ್ತಾರಲ್ಲ ಕಂಡಕ್ಟರ್ ಸೊ ಆ ಕಂಡಕ್ಟರ್ ಹೋಗ್ತಾರೆ ನಿಮ್ಮ ಬಾಗಿಲು ಬರ್ತದೆ ಓಕೆನಾ ಸೊ ಇದಾಗಿತ್ತು ಈ ಗೇಮ್ನಲ್ಲಿ ಕಂಡಕ್ಟರನ್ನು ಅಂದರೆ ಈ ಬಸ್ಸಿರ್ ಗೇಮ್ನಲ್ಲಿ ಜೆಡ್ ಬಸ್ನಲ್ಲಿ ಕಂಡಕ್ಟರ್ಗಳನ್ನು ಹೇಗೆ ನೇತಾಡಿಸೋದು ಅಂದರೆ ಬಾಗಿಲಿನಲ್ಲಿ ಹೇಗೆ ನಿಲ್ಲಿಸೋದು ನಿಲ್ಲಿಸುವುದು ಬಗ್ಗೆ ಒಂದು ವೀಡಿಯೋ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಅಪ್ ಕೊಡಿ ವಿಡಿಯೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಅಂತ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಯಾರಿಗೂ ಈ ಟ್ರಿಕ್ ಗೊತ್ತಿಲ್ಲ ಓಕೆನಾ ಇನ್ನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಆಲ್ ನೋಟಿಫಿಕೇಷನ್ಗೆ ಅನೇಬಲ್ ಮಾಡ್ಕೊಳ್ಳಿ ತುಂಬ ಜನ ಆಲ್ ನೋಟಿಫಿಕೇಶನ್ಗೆ ಅನೇಬಲ್ ಮಾಡಿಲ್ಲ ಚಾನೆಲ್ನ ಬೆಲ್ ಐಕಾನ್ ದಯವಿಟ್ಟು ಚಾನೆಲ್ನ ಬೆಲ್ ಐಕಾನನ್ನು ಆಲ್ ನೋಟಿಫಿಕೇಷನ್ಗೆ ಎನೇಬಲ್ ಮಾಡ್ಕೊಳ್ಳಿ ಹಾಗಾದರೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಮುಂದಿನ ಹೊಚ್ಚ ಹೊಸ ವೀಡಿಯೋದಲ್ಲಿ ಅಲ್ಲಿವರೆ ಆಡ್ತೀರಿ ಮಜಾ ಮಾಡ್ತೀರಿ ನೋಡ್ತಾಯಿರಿ ಗೇಮ್ ಸ್ಟೇಷನ್ ಕನ್ನಡ ಐ ಆಮ್ ರಶ್ಮಿ ಶಾದವ್ ಆ್ಯಂಡ್ ಐ ಆಮ್ ಸೈನಿಂಗ್ ಔಟ್